ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾಳೆ ಬೆಳಗ್ಗೆ ಟಿಫನ್ಗೋಸ್ಕರ ಇವತ್ತು ಮಧ್ಯಾಹ್ನ ನಾನು ಕೆಂಪಕ್ಕಿ ಮಸಾಲೆ ದೋಸೆ ಮಾಡೋಕ್ಕೆ ನೆನೆಸ್ತಾ ಇದ್ದೀನಿ. ನೋಡಿ, ಹಿಂದಿನ ದಿವಸನೇ ನೀವು ಮಧ್ಯಾಹ್ನದ ಹೊತ್ತಲ್ಲಿ ನೆನೆಸ್ಬಿಟ್ರೆ, ಒಂದು 5 ಗಂಟೆ ಕಾಲ ಇದು ನೆನೆದ್ರೆ, ಆಮೇಲೆ ರುಬ್ಬಿಟ್ರೆ, ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಟ್ಟರೆ ಬೆಳಗ್ಗೆಗೆ ಸೂಪರಾದ ಮಸಾಲೆ ದೋಸೆ ಮಾಡ್ಬೋದು. ನೋಡಿ, 2 ಗ್ಲಾಸ್ ಫುಲ್ಲು, ನೀವು ಯಾವ ಅಳ್ತೆನಾದ್ರೂ ತೊಗೊಳ್ಳಿ, 2 ಗ್ಲಾಸ್ ಫುಲ್ಲು ಗೋಪುರವಾಗಿ ಅಕ್ಕಿ ತೊಗೋಬೇಕು. ನೀವು ದೋಸೆ ಅಕ್ಕಿ ಸಿಗುತ್ತಲ್ಲ ಅದು ತೊಗೋಬೋದು, ಇಲ್ಲ IR8 ಅಂತ ಸಿಗುತ್ತೆ ಅದು ತೊಗೋಬೋದು. ನೀವು ಯಾವ್ದು ಬಳಸ್ತೀರೋ ಅಕ್ಕಿ ತೊಗೊಳ್ಳಿ, ತೊಂದರೆ ಇಲ್ಲ. ನಾನು ಕೆಂಪಕ್ಕಿ ನಮ್ಮನೇಲಿ ಬಳಸೋದ್ರಿಂದ ನಾನು ಕೆಂಪಕ್ಕಿನೇ ತೊಗೊಂಡಿದ್ದೀನಿ. 2 ಗ್ಲಾಸ್ ಫುಲ್ಲು ತೊಗೊಂಡಿದ್ದೀನಿ. ಇದಕ್ಕೆ ಈ ಗೋಲ ಉದ್ದಿನ ಬೇಳೆ ಬರುತ್ತೆ ನೋಡಿ, ರೌಂಡ್ ಹೋಲು, ಇದು 1.5 ಇಡಿ ಇಷ್ಟೇ. 1 ಇಡಿ ಮೇಲೆ ಒಂಚೂರು, ಮತ್ತು 1 ಇಡಿ ಕಡಲೆಬೇಳೆ, 1 ಇಡಿ ಹೆಸರುಬೇಳೆ, 1 ಇಡಿ ಅವಲಕ್ಕಿ ಇಷ್ಟೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಇವಾಗ 3-4 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಮುಳುಗೋವರೆಗೂ ನೀರಿಟ್ಟು ನೆನೆಯಕ್ಕೆ ಬಿಡ್ತೀನಿ. 4-5 ಅವರ್ಸ್ ನೆನೀಲಿ, ಆಮೇಲೆ ರುಬ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಟ್ಟರೆ ಬೆಳಗ್ಗೆಗೆ ಸೂಪರಾಗಿ ಉದಿಗೆ ಬಂದಿರುತ್ತೆ. ಈ ಬಿಸಿಲು ಕಾಲ ಚೆನ್ನಾಗಿ ಬಂದಿರುತ್ತೆ. ಬೆಳಗ್ಗೆ ವೀಡಿಯೋದಲ್ಲಿ ನಿಮಗೆ ಮಸಾಲೆ ದೋಸೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ನೆನೆ ರುಬ್ಬಿಟ್ಟಿದ್ವಲ್ಲ ಮಸಾಲೆ ದೋಸೆಗೆ, ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಸಖತ್ತಾಗಿ ಉದುಗ್ ಬಂದಿದೆ. ಈ ಥರ ಗೂಡಾಗಿ ಬಂದರೆ ಸಖತ್ತಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಬಂದಿದೆ. ಈಗ ಇವಾಗ ಲಾಸ್ಟ್ ವೀಡಿಯೋದಲ್ಲಿ ನೀವು ಮಸಾಲೆ ದೋಸೆ ಮಾಡೋದಕ್ಕೆ ಒಳಗಡೆ ಇಡಪ್ಪ ಆಲೂಗಡ್ಡೆ, ಈರುಳ್ಳಿ ಪಲ್ಯ, ಮತ್ತು ನೆಂಚ್ಕೊಳ್ಳೋಕ್ಕೆ ಚಟ್ನಿ, ಕೆಂಪು ಚಟ್ನಿ ಎಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರ. ಆ 3 ಐಟಮ್ಗಳು ರೆಡಿ ಆಗಿಬಿಟ್ರೆ ಮಸಾಲೆ ದೋಸೆ ಮಾಡ್ಕೊಳ್ಳೋದು ತುಂಬ ಸುಲಭ. ಇವಾಗ ಈ ಹಿಟ್ಟಿಂದ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆಲ್ರೆಡಿ ಹಂಚು ಕಾಯ್ತಾ ಇದೆ ನೋಡಿ, ಹೆಂಚು ಚೆನ್ನಾಗಿ ಕಾದಿದೆ. ಈಗ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ತಾ ಇದ್ದೀನಿ, ತುಪ್ಪದ ಘಮ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಇಷ್ಟಪಟ್ಟವ್ರು ಬೆಣ್ಣೆ ಹಾಕ್ಕೋಬೋದು. ಸ್ವಲ್ಪ ಬೆಂದಮೇಲೆ ಆಮೇಲೆ ಕೆಂಪು ಚಟ್ನಿ ಹಚ್ತೀನಿ, ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಚಟ್ನಿ, ಅದು ಹಾಕೋಣ. ಸಣ್ಣ ಉರಿಲೇ ಮಾಡ್ಕೋಬೇಕಿದು, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಪಲ್ಯ ಕೂಡ ರೆಡಿ ಇದೆ, ಪಲ್ಯ, ಕೆಂಪು ಚಟ್ನಿ, ದೋಸೆ, ಸೂಪರ್ ಕಾಂಬಿನೇಷನ್ ನೋಡಿ. ಸಣ್ಣ ಉರಿಲೇ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಾಗಿದೆ, ಈಗ ನೋಡಿ ಕ್ರಿಸ್ಪಿಯಾದ ಮಸಾಲೆ ದೋಸೆ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಇಷ್ಟು ಚೆನ್ನಾಗಾಗಿದೆ ನೋಡಿ. ಇದು ನಾನು ಕೆಂಪಕ್ಕಿಯಿಂದ ಮಾಡಿರೋದ್ರಿಂದ ಈ ಕಲರ್ ಇದೆ. ನೀವು ನಾರ್ಮಲಾಗಿ ವೈಟ್ ರೈಸಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ರೆಡ್ ಕಲರಾಗಿ ಬರುತ್ತೆ. ಇವತ್ತು ತೋರಿಸ್ಕೊಟ್ಟಿರೋ ಮಸಾಲೆ ದೋಸೆ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಚಟ್ನಿ ಪಲ್ಯ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ಮಸಾಲೆ ದೋಸೆ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ಕೊತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಬೇರೆ ರೆಸಿಪಿಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು.